नमः ओम नमः शिवाय। आत्मीय वीक्षक भक्तिय शरणार्थी नानु निम्म योगगुरु श्रीमती ज्योति वैद्य श्री चन्नबसवण्ण श्री गंगा योग निसर्ग चिकित्सा हागू आयुर्वेद संशोधना केंद्र टाटा नगर सर्कल बेंगलूरु एपीएमसी एदुरुगडे ईश्वर नगर हुब्बळ्ळि हागू धारवाड रोड मुरुकट्टि। वीक्षकरे इवत्तिन संचिकेयल्लि नानु निमगे पोषकांशगळ कोरतेयिंद देहक्के उंटागुवंतह समस्येगळ बग्गे माहिति कोड्ता इद्देने। ದೇಹಕ್ಕೆ ಸಮಸ್ಯೆ ಆದಾಗ ದೇಹ ನಮಗೆ ಹೇಗೆ ಅದನ್ನು ತಿಳಿಸ್ತದೆ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂತ ಮಾಹಿತಿ। ನಾವು ಮೊದಲು ತಿಳ್ಕೊಬೇಕು ನಮ್ಮ ಈ ದೇಹ ಏನಿದೆ ಒಳಗಡೆ ಆಗುವಂತ ಸಮಸ್ಯೆಗಳನ್ನು ತುಂಬಾ ಬೇಗ ನಮಗೆ ತಿಳಿಸ್ಕೊಡ್ತದೆ, ಆದರೆ ಬೇರೆ ಬೇರೆ ಲಕ್ಷಣಗಳಿಂದ ನಮಗೆ ಅದನ್ನು ತಿಳಿಸ್ಕೊಡ್ತದೆ। ಹಾಗಾದ್ರೆ ಯಾವೆಲ್ಲ ಲಕ್ಷಣಗಳು ನಮ್ಮ ದೇಹದಲ್ಲಿ ಏನೆಲ್ಲ ಡೆಫಿಷಿಯನ್ಸಿ ಇದೆ ಅನ್ನೋದನ್ನು ತಿಳಿಸ್ತದೆ ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ। ಮೊದಲನೇದಾಗಿ ನಾವೇನು ಹೇಳ್ತೇವೆ ನಾಲ್ಗೆ ಮುಖಾಂತರ ಶುರು ಮಾಡೋಣ। ಈ ಕೆಲವೊಬ್ಬರಿಗೆ ತುಂಬಾ ಬೆಳ್ಳಗೆ ಬೆಳ್ಳಗೆ ಇರ್ತದೆ ನಾಲ್ಗೆ, ಅಂದ್ರೆ ನಾಲ್ಗೆ ಮೇಲೆ ಬಿಳಿ ಪದರ ಇರ್ತದೆ ಯಾವಾಗ ನೋಡಿದ್ರು। ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಡೈಜೆಷನ್ ಸಿಸ್ಟಮ್ ಸರಿಯಾಗಿಲ್ಲ, ದೇಹದಲ್ಲಿ ಅಜೀರ್ಣತೆ ಇದೆ, ಹೊಟ್ಟೆ ಅಜೀರ್ಣತೆ ಇದೆ, ಮತ್ತು ದೇಹದಲ್ಲಿ ಟಾಕ್ಸಿನ್ ಸರಿಯಾಗಿ ಹೋಗ್ತಾ ಇಲ್ಲ। ದೇಹದಲ್ಲಿ ಅಜೀರ್ಣತೆ ಇದ್ರೆ ಟಾಕ್ಸಿನ್ ಹೊರಗಡೆ ಹೋಗೋದಿಲ್ಲ, ಯಾಕಂದ್ರೆ ಅಜೀರ್ಣ ಉಂಟಾದಾಗ ದೇಹದಲ್ಲಿ ಟಾಕ್ಸಿಸಿಟಿ ಉಂಟಾಗೋದು ಸಹಜ। ಹೀಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಆಹಾರ ಜೀರ್ಣ ಆಗಲಿಕ್ಕೆ ಉಪಾಯ ಮಾಡ್ಕೊಳ್ಬೇಕು। ಏನು ಉಪಾಯ? ಆಹಾರ ಜೀರ್ಣ ಆಗಲಿಕ್ಕೆ ಹಸಿ ಶುಂಠಿ ಸೈಂಧವ ಲವಣ ಸೇವಿಸುವಂಥದ್ದು ಊಟಕ್ಕಿಂತ ಮುಂಚಿತವಾಗಿ, ಆಮೇಲೆ ಅದನ್ನು ಸೇವಿಸಿ ಸ್ವಲ್ಪ ಬಿಸಿನೀರು ಕುಡಿಯುವಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಆಮ್ಲಾ ಜ್ಯೂಸ್ ಕುಡಿಯುವಂಥದ್ದು, ಆಮೇಲೆ ನಮ್ಮಲ್ಲಿ ಉದರ ಶೋಧನ ಚೂರ್ಣ ಅಂತ ಸಿಗ್ತದೆ, ಅದನ್ನು ರಾತ್ರಿ ಪ್ರತಿ ರಾತ್ರಿ ಸೇವಿಸೋದ್ರಿಂದ ಭೇದಿ ಚೆನ್ನಾಗಾಗ್ತದೆ, ಆಮೇಲೆ ಕರಿಬೇವು ಜ್ಯೂಸ್ ಕುಡಿಯುವಂಥದ್ದು, ಜೀರಿಗೆ ಕಷಾಯ ಕುಡಿಯುವಂಥದ್ದು, ಇವೆಲ್ಲವೂ ಕೂಡ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಚೆನ್ನಾಗಿಡಲಿಕ್ಕೆ ಬೂಸ್ಟಪ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ। ಇನ್ನು ಟಾಕ್ಸಿಸಿಟಿಯನ್ನು ದೇಹದಲ್ಲಿರೋ ಟಾಕ್ಸಿನನ್ನು ಹೇಗೆ ಹೊರಹಾಕೋದು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಇವೆಲ್ಲವೂ ಮಾಡೋದ್ರಿಂದ ಕೂಡ ದೇಹದಲ್ಲಿರೋ ಟಾಕ್ಸಿನ್ ಹೊರಗಡೆ ಹೋಗ್ತದೆ। ಅದರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು, ದೇಹ ಡಿಹೈಡ್ರೇಟ್ ಆದಾಗ ದೇಹದಲ್ಲಿ ಟಾಕ್ಸಿನ್ ಹಾಗೆ ಉಳ್ಕೊಳ್ತದೆ। ಹೀಗಾಗಿ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆ ನೀವು ಚೆನ್ನಾಗಿ ನೀರು ಕುಡಿಬೇಕು, ಕುಡಿದ್ರೆ ದೇಹದಲ್ಲಿ ಟಾಕ್ಸಿನ್ ಸ್ಟೋರ್ ಆಗೋದಿಲ್ಲ ಮತ್ತು ನಿಮಗೆ ಯಾವ ರೀತಿ ಸಮಸ್ಯೆಗಳು ಬರೋದಿಲ್ಲ। ಅದರ ಜೊತೆಗೆ ದೇಹದಲ್ಲಿ ಟಾಕ್ಸಿನ್ ಹೊರಗೆ ಹಾಕಲಿಕ್ಕೆ ಯೋಗ ತುಂಬ ಸಹಾಯಕಾರಿ ಆಗ್ತದೆ। ಹೀಗಾಗಿ ಪ್ರತಿನಿತ್ಯ ನಿಯಮಿತವಾಗಿ ಯೋಗ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ದೇಹದ ಟಾಕ್ಸಿನನ್ನು ನೀವು ಹೊರಗೆ ಹಾಕ್ಬೋದು। ಇನ್ನು ಮತ್ತೆ ಯಾವ ಸೂಚನೆ ನಮಗೆ ಕೊಡ್ತದೆ ಅಂತ ಹೇಳಿದ್ರೆ ಬ್ಲೀಡಿಂಗ್ ಗಮ್ಸ್ ಅಂತ ನಾವು ಹೇಳ್ತೀವಿ, ಅಂದರೆ ಒಂದು ರಕ್ತ ಸೋರುವಂಥದ್ದು, ವಸಡುಗಳಲ್ಲಿ ರಕ್ತ ಬರುವಂಥದ್ದು ಕೂಡ ಒಂದು ಸಮಸ್ಯೆ। ಸ್ವಲ್ಪ ಏನಾದರೂ ಕಚ್ಚಿದರೆ ಅಗದ್ರೆ ತಿಂದರೆ ಏನಾಗ್ತದೆ, ವಸಡುಗಳಲ್ಲಿ ರಕ್ತ ಬರ್ತದೆ। ಇದರ ಒಂದು ಸೂಚನೆ ಏನಂತ ಹೇಳಿದ್ರೆ ನಮಗೆ ವಿಟಮಿನ್ ಸಿನ ಕೊರತೆ ಇದೆ ಅಂತ ಅರ್ಥ। ಹೀಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ವಿಟಮಿನ್ ಸಿ ಇರುವಂಥ ಹೆಚ್ಚು ಆಹಾರಗಳನ್ನು ಸೇವಿಸಬೇಕು। ವಿಟಮಿನ್ ಸಿ ಇರುವಂಥ ಆಹಾರಗಳು ಯಾವ್ಯಾವು? ಆಮ್ಲ ಜ್ಯೂಸ್ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಹೀಗೆ ವಿಟಮಿನ್ ಸಿ ಅಂದರೆ ಸಿಟ್ರಿಕ್ ಆ್ಯಸಿಡ್ ಇರುವಂಥ ಹೆಚ್ಚು ಪದಾರ್ಥಗಳನ್ನ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಈ ಸಮಸ್ಯೆ ನಮ್ಮಿಂದ ದೂರ ಆಗ್ತದೆ। ಇನ್ನು ಕೆಲವೊಬ್ಬರಿಗೆ ಮಸಲ್ಸ್ ಕ್ರ್ಯಾಂಪ್ ಅಂತ ಹೇಳ್ತೀವಿ, ಅಂದರೆ ಮೂಳೆಗಳಲ್ಲಿ ಸಮಸ್ಯೆ ಬರುವಂಥದ್ದು, ಮಸಲ್ಸ್ಗಳಲ್ಲಿ ಸಮಸ್ಯೆ ಬರುವಂಥದ್ದು, ಇವ್ರಿಗೇನು ಸಮಸ್ಯೆ ಅಂತ ಈ ಸಮಸ್ಯೆ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರ್ಬೋದು। ಕ್ಯಾಲ್ಸಿಯಂ ಡೆಫಿಷಿಯನ್ಸಿಗೆ ಮೇನ್ ಮೂಲ ಕಾರಣ ಪ್ರೋಟೀನ್ ಕೊರತೆ ಆಗಿರ್ಬೋದು, ಪೊಟ್ಯಾಷಿಯಂ ಕೊರತೆ ಆಗಿರ್ಬೋದು, ಮ್ಯಾಗ್ನೀಷಿಯಂ ಕೊರತೆ ಆಗಿರ್ಬೋದು, ಈ ಒಂದಕ್ಕೊಂದು ಇದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಒಂದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರುವಂಥದ್ದನ್ನು ನೋಡ್ತೀವಿ ನಾವು, ಮೂಳೆಗಳ ಸವೆತ ಬರುವಂಥದ್ದು ಇವೆಲ್ಲವೂ ಕೂಡ ಇದರಿಂದ ಬರುವಂಥದ್ದು। ಹೀಗಾಗಿ ನೀವೇನು ಮಾಡಬೇಕು, ಹೆಚ್ಚು ಕ್ಯಾಲ್ಸಿಯಂ ರಿಚ್ ಆಗಿರೋ ಫುಡ್ಡನ್ನು ಸೇವಿಸಬೇಕು, ಪೊಟ್ಯಾಷಿಯಮ್ಮು ಪ್ರೋಟೀನ್ ಇರುವಂಥ ಆಹಾರಗಳನ್ನ ಸೇವಿಸಬೇಕು। ಹಾಗಾದರೆ ಅಂಥದ್ರಲ್ಲಿ ಯಾವುದ್ರಲ್ಲಿ ಸಿಗ್ತದೆ? ಹಸಿರು ತರಕಾರಿ ಥರ, ಆಮೇಲೆ ಮೊಳಕೆ ಕಾಳುಗಳು, ವಾಲ್ನಟ್ ಅಂತ ನಾವು ಹೇಳ್ತೀವಿ, ನಟ್ಸ್ ಆ್ಯಂಡ್ ಸೀಡ್ಸ್ ಅಂತ ಹೇಳ್ತೀವಿ, ಅಂದರೆ ಈ ಡ್ರೈ ಫ್ರೂಟ್ಸ್ಗಳೇನು ಬರ್ತವೆ, ಆಮೇಲೆ ಎಣ್ಣೆ ಕಾಳುಗಳೇನು ಬರ್ತವೆ ಇವನ್ನು ಸೇವಿಸುವಂಥದ್ದು, ಪ್ರೋಟೀನ್ ರಿಚ್ ಆಗಿರುವಂತಹ ಬೇಳೆಕಾಳುಗಳನ್ನ ಸೇವಿಸುವಂಥದ್ದು, ತರಕಾರಿ ಹಣ್ಣುಗಳನ್ನ ಸೇವಿಸುವಂಥದ್ದು, ಈ ಕಮಲದ ಬೀಜ ಅಂತ ನಾನು ಹೇಳ್ತೀನಿ, ಮಕ್ಕನ ಅಂತ ಏನು ಹೇಳ್ತೀರಾ ಅದನ್ನು ಹೆಚ್ಚಾಗಿ ಸೇವಿಸುವಂಥದ್ದು, ಇವೆಲ್ಲವುಗಳನ್ನ ಸೇವಿಸುವುದರಿಂದ ಬಾಳೆಹಣ್ಣು ತುಂಬ ಒಳ್ಳೆಯದು, ಅದರಲ್ಲಿ ಕ್ಯಾಲ್ಸಿಯಮ್ಮು ಪೊಟ್ಯಾಷಿಯಮ್ಮು ಐರನ್ ಇದೆ, ಹೆಚ್ಚು ಆ ಒಂದು ಪೋಷಕ ತತ್ವಗಳನ್ನ ಒಳಗೊಂಡಿರುವಂಥ ಆಹಾರ ಅದು। ಹೀಗಾಗಿ ನಿಮ್ಗೆ ಯಾರಿಗೆಲ್ಲ ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ, ಪ್ರೋಟೀನ್ ಡೆಫಿಷಿಯನ್ಸಿ ಇದೆ ಅಂಥವ್ರು ಈ ಎಲ್ಲ ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ ನಿಮ್ಮ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು। ಇನ್ನು ಕೆಲವರು ಏನಾಗ್ತದೆ, ಪೀಲ್ ಟಂಗ್ ಅಂತ ಹೇಳ್ತೀವಿ, ಅಂದರೆ ನಾನು ಮೇಲೆ ತುಂಬ ದಪ್ಪ ದಪ್ಪಾಗಿ, ಅಂದರೆ ಪದೇ ಪದೇ ನಾಲಿಗೆ ಬಣ್ಣ ಬದಲಾಗುವಂಥದ್ದು, ಆಮೇಲೆ ನಾಲಿಗೆ ಒಂಥರ ಸ್ವೆಲ್ಲಿಂಗ್ ಬರುವಂಥ ಸ್ವೆಲ್ಲಿಂಗ್ ಬಂದಂತೆ ಕಾಣಿಸ್ತಾ ಇರ್ತದೆ ಅವ್ರಿಗೆ, ಇದು ಏನು ಸೂಚನೆ ಅಂತ ಹೇಳಿದ್ರೆ, ಇನ್ನು ಕೆಲವರಿಗೆ ಏನಾಗ್ತದೆ ಕೈ ಅಂಗೈ ಮತ್ತು ಅಂಗಾಲುಗಳು ಬೆಳ್ಳಗೆ ಅಥವಾ ಹಳದಿ ಬಣ್ಣದಲ್ಲಿ ಕಾಣುವಂಥದ್ದು, ಈ ಕಣ್ಣಿನ ಬಿಳೆ ಗುಡ್ಡೆಗಳಲ್ಲಿ ಬೆಳ್ಳಗೆ ಅಥವಾ ಹಳದಿಯಾಗಿ ಕಾಣುವಂಥದ್ದು, ಇವೆಲ್ಲವೂ ಕೂಡ ರಕ್ತದ ಸಮಸ್ಯೆ ಇದೆ, ಅಂದರೆ ರಕ್ತ ಕಣಗಳು ಕಡಿಮೆ ಇದೆ ಅಂತ ಅರ್ಥ।
ಅಂದರೆ ಅವ್ರ ದೇಹದಲ್ಲಿ ಅವ್ರ ರಕ್ತದಲ್ಲಿ ಬಿ ಟ್ವೆಲ್ ಕಡಿಮೆ ಇದೆ, ಐರನ್ ಡೆಫಿಷಿಯನ್ಸಿ ಇದೆ, ಹಿಮೋಗ್ಲೋಬಿನ್ ಇಲ್ಲ ಅಂತ ನಾವು ಹೇಳ್ತೀವಿ. ಇವೆಲ್ಲ ಸಮಸ್ಯೆ ಇರೋರು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿನಿತ್ಯ ಬಿಟ್ರೂಟ್ ಜ್ಯೂಸನ್ನು ಕುಡಿಬೇಕು. ಬಿಟ್ರೂಟ್ ಜ್ಯೂಸನ್ನು ಪ್ರತಿನಿತ್ಯ ಬಿಟ್ರೂಟ್ ಕ್ಯಾರೆಟನ್ನು ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ನೀವು ಜ್ಯೂಸನ್ನು ಕುಡಿಯೋದ್ರಿಂದ ಒಂದು ತಿಂಗಳಲ್ಲಿ ನಿಮಗೆ 2-3 ಪಾಯಿಂಟ್ ಬ್ಲಡ್ ಇನ್ಕ್ರೀಸ್ ಆಗ್ತದೆ. ಅದರ ಜೊತೆ ನೀವು ಸಿಟ್ರಿಕ್ ಆ್ಯಸಿಡ್ ಇರುವಂಥ ವಿಟಮಿನ್ ಸಿ ಕಂಟೆಂಟ್ ಇರುವಂತಹ ಆ ಪದಾರ್ಥವನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ಐರನ್ ಅಬ್ಸರ್ಪ್ಷನ್ ನಿಮ್ಮ ದೇಹದಲ್ಲಿ ಹೆಚ್ಚಾಗ್ತದೆ. ಐರನ್ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಬಿಟ್ರೂಟಲ್ಲಿರೋದು ಅಂತ ಹೇಳಿದ್ರೆ, ನೀವು ಅದರ ಜೊತೆ ಆಮ್ಲ ಅಥವಾ ನಿಂಬೆಹಣ್ಣನ್ನು ಮಿಕ್ಸ್ ಮಾಡ್ಕೊಂಡು ಸೇವಿಸೋದ್ರಿಂದ ಹೆಚ್ಚು ಲಾಭದಾಯಕ. ಅದರ ಜೊತೆ ದಾಳಿಂಬೆ ಜ್ಯೂಸ್ ಕುಡಿಯುವಂಥದ್ದು, ಪ್ರತಿದಿನ ಚಿಕ್ಕು ತಿನ್ನುವಂಥದ್ದು, ಖರ್ಜೂರ ತಿನ್ನುವಂಥದ್ದು, ನೆನೆಸಿದ ದ್ರಾಕ್ಷಿ ತಿನ್ನುವಂಥದ್ದು, ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ರಕ್ತ ಕಣಗಳನ್ನು ರಕ್ತವನ್ನು ಹಿಮೋಗ್ಲೋಬಿನನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಕೆಲವೊಬ್ಬರಿಗೆ ತುಂಬ ಕೆಟ್ಟ ಒಂದು ದುರ್ಗಂಧದಲ್ಲಿ ಮಲವಿಸರ್ಜನೆ ಆಗ್ತಿರ್ತದೆ. ಸಾಮಾನ್ಯವಾಗಿ ಮಲವಿಸರ್ಜನೆ ಮಾಡುವಾಗ ವಾಸನೆ ಬರುವಂಥದ್ದು ಸಹಜ, ಆದರೆ ಇವರಿಗೆ ತುಂಬ ಕೆಟ್ಟದಾಗಿ ದುರ್ಗಂಧ ಬರ್ತಾ ಇರ್ತದೆ. ಇದು ಏನು ಸಮಸ್ಯೆ ಅಂತ ಹೇಳಿದ್ರೆ, ಅವರು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ ಅರ್ಥ. ನೀವೇನು ಮಾಡಬೇಕು ಅಂದರೆ, ಸರಿಯಾಗಿ ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗ್ತಿಲ್ಲ, ಸಮಯಕ್ಕೆ ಸರಿಯಾಗಿ ಮಲವಿಸರ್ಜನೆ ಆಗ್ತಾ ಇಲ್ಲ, ಮಲಬದ್ಧತೆ ಸಮಸ್ಯೆ ಇದೆ, ತಿಂದಮೇಲೆ ಒಂದಿನ ಎರಡು ದಿನ ಬಿಟ್ಟು ಮಲ ಆಗ್ತಿರ್ತದೆ. ನೋಡಿ, ನೀವು ತಿಂದಮೇಲೆ ದಿನಕ್ಕೆ 2 ಸರಿ ಮಲವಿಸರ್ಜನೆ ಮಾಡಿದ್ರೆ ಮಲದ ಒಂದು ವಾಸನೆ ಬೇರೆ ಇರ್ತದೆ, ಹೊಟ್ಟೆ ಕೆಟ್ಟವಾಗ ಮಲದ ವಾಸನೆ ಬೇರೆ ಇರ್ತದೆ. ಹೀಗಾಗಿ ಈ ರೀತಿ ಸಮಸ್ಯೆ ಇರೋರು ಏನು ಮಾಡಬೇಕು, ನೀವು ಹೆಚ್ಚು ಮೊಸರನ್ನ ತಿನ್ನಬೇಕು. ಇದರಲ್ಲಿ ಪ್ರೊಬಯೋಟಿಕ್ ಇರೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಹೆಲ್ಪ್ ಮಾಡ್ತದೆ. ಪಪ್ಪಾಯ ತಿನ್ನೋದ್ರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹೆಲ್ಪ್ ಆಗ್ತದೆ. ಇನ್ನು ಜೀರೆ ಕಷಾಯ ಕುಡಿಯೋದ್ರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಆಗ್ತದೆ. ಹಾಗಾಗಿ ಯಾರಿಗೆ ಈ ಥರ ಸಮಸ್ಯೆ ಇದೆ, ನೀವೇನು ಮಾಡಬೇಕು, ಹೆಚ್ಚು ಮೊಸರನ್ನ ಪ್ರೊಬಯೋಟಿಕ್ ಇರುವಂಥ ಕಂಟೆಂಟ್ ಇರುವಂಥ ಆಹಾರವನ್ನು ಸೇವಿಸೋದ್ರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡ್ತದೆ. ಆದರೆ ನೀವು ಅದನ್ನು ಯಾವಾಗಲೂ ರಾತ್ರಿ ಸೇವಿಸಬಾರ್ದು. ಮತ್ತು ಮೊಸರು ರಾತ್ರಿ ಸೇವಿಸಬಾರ್ದು, ಮಧ್ಯಾಹ್ನ ಹೊತ್ತು ಸೇವಿಸೋದು ಒಳ್ಳೆಯದು. ಮತ್ತು ಪಪ್ಪಾಯ ತಿನ್ನುವಂಥದ್ದು, ಬೆಳಗ್ಗೆ ತಕ್ಷಣ ಪಪ್ಪಾಯ ತಿನ್ನುವಂಥದ್ದು, ಇಂಥ ಎಲ್ಲ ಆಹಾರ ಪದಾರ್ಥಗಳನ್ನ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳೋದ್ರಿಂದ ದೇಹ ನಮಗೆ ತೋರಿಸುವಂತಹ ಈ ಲಕ್ಷಣಗಳಿಂದ ಅಥವಾ ಈ ರೀತಿ ಡೆಫಿಷಿಯನ್ಸಿಯಿಂದ ನಾವೇನಾಗ್ಬೋದು, ಪಾರಾಗಬಹುದು. ಹೀಗಾಗಿ ಈ ಎಲ್ಲ ರೀತಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ತುಂಬ ಜನಕ್ಕೆ ಇರ್ತವೆ. ಈ ರೀತಿ ಲಕ್ಷಣಗಳು ನಮ್ಮ ದೇಹ ನಮಗೆ ತೋರಿಸ್ತವಾಗ ನಾವು ಸಣ್ಣ ಪುಟ್ಟ ಸಮಸ್ಯೆ ಇರುವಾಗಲೇ ಇದನ್ನು ಬಗೆಹರಿಸಿಕೊಂಡ್ರೆ ಯಾವುದೇ ರೀತಿ ಡಾಕ್ಟರ್ನ ಹೋಗಿ ಭೇಟಿಯಾಗುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಮನೆ ಮದ್ದುಗಳಲ್ಲಿ ನಾವು ಸರಿ ಮಾಡ್ಕೊಳ್ಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಶೇಷ ಸೂಚನೆ ಏನಂತ ಹೇಳಿದ್ರೆ, ನಮ್ಮ ಆಶ್ರಮದಲ್ಲಿ ಎಲ್ಲ ರೀತಿ ಕಾಯಿಲೆಗಳು ಚಿಕಿತ್ಸೆ ಇದೆ, ಅವಶ್ಯಕತೆ ಇರುವವರು ಭೇಟಿಯಾಗಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.